ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೊಂದು ಬಹಳ ಸುಂದರವಾದ ಘಟನೆಯನ್ನು ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ಬರೆದಿದ್ದಾರೆ. ಅವರು ಬೆಂಗಳೂರು ಆಕಾಶವಾಣಿಗೆ ಬಂದರು. ಬಂದಮೇಲೆ ಜಯನಗರದಲ್ಲಿ ಮನೆ ಕಟ್ಸ್ಕೊಂಡ್ರು. ಅವ್ರು ಜಯನಗರ ಹೊಸ ಬಡಾವಣೆಯನ್ನು, ಆದರೆ ಆಕಾಶವಾಣಿಗೆ ಹತ್ತಿರ ಆಗ್ತದೆ ಅಂತ ಮಲ್ಲೇಶ್ವರಂದಲ್ಲಿ ಬಾಡಿಗೆ ಮನೇಲಿದ್ದರು. ಜಯನಗರದಲ್ಲಿ ಕಟ್ಸಿದಾರಲ್ಲ, ಏನು ಮಾಡಬೇಕು, ಅದನ್ನು ಬಾಡಿಗೆ ಕೊಡಬೇಕು ಅಂತ ಆಸೆ. ಈ ಬಾಡಿಗೆ ಕೊಡೋದೇನು ಸುಲಭದ ಕೆಲಸ ಅಲ್ಲ. ಒಂದು ಸಲ ಅವ್ರು ಯಾರಿಗೋ ಬಾಡಿಗೆ ಕೊಟ್ಟು ಅದನ್ನು ವಾಪಸ್ ತೊಗೊಳ್ಳೋದ್ರಲ್ಲಿ ಒದ್ದಾಡಿ ಹೋಗಿದ್ದರು ಅವರು, ಸಾಕಷ್ಟು ಕಷ್ಟಪಟ್ಟಿದ್ದರು. ಆ ನಂತರ ಹುಡುಕಾಡು ಹುಡುಕಾಡು ಒಬ್ಬ ಮನುಷ್ಯ ಸಿಕ್ಕ, ರಾಮನಾಥ್ ಅಂತ ಒಬ್ಬ ಮನುಷ್ಯ. ಅದೇ ತಾನೇ ಮದುವೆಯಾಗಿದ್ದ. ಆ ಮನೆಯನ್ನು 150 ರೂಪಾಯಿ ಬಾಡಿಗೆ ಕೊಟ್ಟರು. ಆ ರಾಮನಾಥ್ ಸ್ವಲ್ಪ ಕಷ್ಟದಲ್ಲಿದ್ದ. ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಸರ್ ಅಂದ. ಬೇಡ ಬಿಡಪ್ಪ, ಬಾಡಿಗೆ ಸರಿಯಾಗಿ ಕೊಟ್ಟರೆ ಸಾಕು ನೀನು ಅಂದರು. ತಮಾಷೆ ನೋಡಿ, 1ನೇ ತಾರೀಕಿಗೆ ಸಂಬಳ ಕೊಡಬೇಕಾಗಿತ್ತಲ್ಲ, ಬಾಡಿಗೆ ಕೊಡಲಿಲ್ಲ ರಾಮನಾಥ್. 2ನೇ ತಾರೀಕು ಬರಲಿಲ್ಲ. ರಂಗನಾಥ್ ಚಡಪಡಿಕೆ ಶುರುವಾಯಿತು. ಇವನು ಅಂಥದೇ ಗಿರಾಕಿ ಬಂದಪ್ಪ, ಬಾಡಿಗೆನೂ ಕೊಡೋಲ್ಲ, ಖಾಲಿನೂ ಮಾಡಲ್ಲ ಅಂದ್ಕೊಂಡ್ರು. ಮರುದಿನ ರಾಮನಾಥ್ ಹೆಂಡತಿ ಜೊತೆಗೆ ಬಂದ್ರಂತೆ. ತಪ್ಪಾಯಿತು, ಕ್ಷಮಿಸಿ ಸರ್, 2 ದಿವಸ ಲೇಟಾಗಿ ಬಂದಿದ್ದೀನಿ ಅಂಥೇಳಿ ಕವರಲ್ಲಿ ಹಾಕಿ 175 ರೂಪಾಯಿ ಕೊಟ್ರಂತೆ. ರಂಗನಾಥ್ ಅವ್ರು, ಹೆಚ್ಚಾಗಿ ಕೊಟ್ರಿ, 150 ಅಲ್ವಾ, ಹೆಚ್ಚಾಗಿ ಕೊಟ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ರಾಮನಾಥ್ ಹೇಳಿದ ಮಾತು, ಸ್ವಾಮಿ ನಿಮ್ಮ ಮನೆಗೆ ನಿಜವಾಗ್ಲೂ 250 ರೂಪಾಯಿ ಕೊಡಬೇಕು, ಆ ಬಾಡಿಗೆ ಅಷ್ಟು ಚೆನ್ನಾಗಿದೆ ಮನೆಯದು, ಅದು ನಮಗೆ ಚೈತನ್ಯ ಇಲ್ಲಲ್ಲ ಅಂಥೇಳಿ ಒಪ್ಪಿಸೋದ್ರಂತೆ. ರಂಗನಾಥರಿಗೆ ಆಶ್ಚರ್ಯ, ಇಂಥವ್ರು ಇರ್ತಾರಲ್ಲ. ಆ ರಾಮನಾಥ್ ದಂಪತಿಗಳು ರಂಗನಾಥ್ ಮನೆಯಲ್ಲಿ 10 ವರ್ಷ ಇದ್ರಂತೆ. 1 ವರ್ಷ ಆದಮೇಲೆ ಮನೆಗಳಿಗೆಲ್ಲ ಫ್ಯಾನ್ ಹಾಕ್ಸ್ಕೊಂಡ್ರು. ಯಾಕೆ ಹೇಳಬೇಕಾಗತ್ತೆ ನಾನಂದರೆ, ಮೊದಲು ಬೆಂಗಳೂರಲ್ಲಿ ಫ್ಯಾನ್ ಅಂತಿರಲಿಲ್ಲ, ಫ್ಯಾನ್ ಬೇಕೇ ಆಗಿಲ್ಲ, ಏರ್ ಕಂಡೀಷನ್ ಸಿಟಿ ಅಂತಿದ್ವಿ. ಮುಂದೆ ಸ್ವಲ್ಪ ಆದಮೇಲೆ ಸೆಕೆ ಆಗೋಕೆ ಶುರು ಆಯಿತು, ಫ್ಯಾನ್ ಹಾಕ್ಸ್ಕೊಂಡ್ರು ರಾಮನಾಥ್ ದಂಪತಿಗಳು. ಸ್ವಲ್ಪ ಸಮಯ ಆದಮೇಲೆ ಗ್ಯಾರೇಜ್ ಇತ್ತಲ್ಲ, ಮಜಬೂತ ಅದು ಬಾಗಿಲು ಕೊಡಿಸಿದ್ರು. ರಂಗನಾಥ್ ಅವ್ರು ಬಂದು, ಸ್ವಾಮಿ ಅದಕ್ಕೇನು ಖರ್ಚಾಗುತ್ತೋ ನಾನು ಕೊಡ್ತೇನಪ್ಪ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ ಮನೆಗಾದದ್ದು ಅಂದರು. ಬಿಡಿ ಸರ್, ನಮ್ಮ ಮನೆಯೇ ಅಲ್ವಾ ಇದು, ನಾವೇ ತಾನೇ ಬಳಸೋದು ಅಂದರು. ಇವ್ರ ಕಡೆಯಿಂದ ರಂಗನಾಥ್ ಕಡೆಯಿಂದ ದುಡ್ಡು ಪಡೀಲಾರದೆ ತಾವೇ ಖರ್ಚನ್ನೆಲ್ಲ ಭರಿಸಿದರು. ಮತ್ತೊಂದು ವರ್ಷ ಆದಮೇಲೆ ತುಂಬ ಚೆನ್ನಾಗಿರುವಂಥದ್ದು, ಅದ್ರ ಭಾಳ ಬೆಲೆ ಬಾಳುವಂಥ ಬಣ್ಣ ಬಳಸಿದ್ರು ಮನೆಗೆಲ್ಲ, ಚಕಚಕ ಹೊಳಿತಾ ಇದ್ದ ಮನೆ ಚೆನ್ನಾಗಿ ಬಿಡ್ತು. ಆಗ ಕೂಡ ರಂಗನಾಥ್ ನಾನು ದುಡ್ಡು ಕೊಡ್ತೇನಪ್ಪ ಅಂದ್ರೆ, ಬೇಡ ಸರ್ ಕೊಡೋರಂತೆ, ನಮ್ಮ ಮನೆ ತಾನೇ ಇದು ಅನ್ನೋರು. 1 ವರ್ಷ ಆದಮೇಲೆ ರಂಗನಾಥರ ಕಡೆ ಬಂದ್ರಂತೆ, ನೋಡಿ ಇದು ಹಿಂಗಿರ್ತಾರೆ ಜನ ಅಂದ್ರೆ ಆಶ್ಚರ್ಯ, ಬಾಡಿಗೆಯನ್ನು ತಾವೇ 500 ರೂಪಾಯಿ ಹೆಚ್ಚು ಮಾಡಿದ್ರಂತೆ. ಯಾಕೆಟ್ಟು ಹೆಚ್ಚಿಗೆ ಮಾಡಿದ್ದೀರಿ ಅಂತ ಕೇಳಿದರೆ ಆತ ಹೇಳ್ತಾನೆ, ಸರ್ ಹೊಸದಾಗಿ ಮದುವೆ ಆದಮೇಲೆ ಈ ಮನೆಗೆ ಬಂದಿದ್ದೀವಿ, ಈ ಮನೆ ನನಗೆ ತುಂಬ ಸೌಭಾಗ್ಯ ಕೊಟ್ಟಿದೆ, ನನ್ನ ಕೆಲಸ ಚೆನ್ನಾಗಿ ನಡೀತಾ ಇದೆ, ಲಾಭ ಆಗ್ತಿದೆ, ಆ ಲಾಭ ಆದದ್ದಕ್ಕೆ ನಿಮ್ಮ ಮನೆ ಗುಣ ಕಾರಣ ಸರ್, ಸ್ವಲ್ಪ ಆದರೂ ಹಂಚ್ಕೋಬೇಡವೆ ನಾವು ಅಂತ ನಕ್ರಂತೆ. ಭಗವಂತನ ಕೃಪೆಯಿಂದ ಆತ ಇನ್ನೂ ಅಭಿವೃದ್ಧಿ ಹೊಂದಿದರು, ಹೊಸ ಸೈಟ್ ಕೊಂಡ್ಕೊಂಡ್ರು, ಹೊಸ ಕಾರ್ ಮನೆಗೆ ಬಂತು. ಪ್ರತಿ ಬಾರಿ ರಂಗನಾಥರನ್ನು ಕಂಡಾಗ, ಇದು ನಿಮ್ಮ ಮನೆ ಕೊಟ್ಟ ಭಾಗ್ಯ, ನಿಮ್ಮ ಮನೆ ಕೊಟ್ಟ ಭಾಗ್ಯ ಅಂತಿದ್ರಂತೆ. ಈ ರಂಗನಾಥರು ಬಾಡಿಗೆ ಇದ್ದಿರಲ್ಲ, ಮನೆ ಮಾಲಕರು, ನಿವೃತ್ತಿ ಹೊಂದಿ ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಯಿತು. ಹಾಗೂ ರಾಮನಾಥ ವಿಷಯ ತಿಳಿಸಿದ್ರಂತೆ, ಇನ್ನು ಮನೆಯನ್ನು 3-4 ತಿಂಗಳಲ್ಲಿ ಖಾಲಿ ಮಾಡಿಕೊಡಿಪ್ಪ, ನಾನು ಖಾಲಿ ಮಾಡಬೇಕು, ಆ ಮನೆಯವ್ರು ಕೊಡಬೇಕಲ್ಲ ಅಂದ್ರಂತೆ. ಇನ್ನೂ 2 ತಿಂಗಳಾಗಿರಲಿಲ್ಲ ಹೇಳಿವರು, 3-4 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ, 2 ತಿಂಗಳಿಗೇ ರಾಮನಾಥ್ ದಂಪತಿಗಳು ರಂಗನಾಥ್ ದಂಪತಿಗಳು ಮನೆಗೆ ಊಟಕ್ಕೆ ಕರ್ಕೊಂಡು ಹೋದ್ರಂತೆ ಬರಬೇಕು ಅಂತ. ಮನೆಗೆ ಹೋದಾಗ ಮನೆ ಲಕ್ಷಣವೇ ಬೇರೆ ಆಗಿದೆ ರೀ, ಮನೆ ಪೂರ್ತಿ ಖಾಲಿ ಮಾಡಿದ್ದಾರೆ, ಮನೆ ಮುಂದೆ ಹೂವಿನ ತೋಟ ನಳನಳಿಸ್ತಾ ಇದೆ, ಮನೆಗೆಲ್ಲ ಹೊಸ ಬಣ್ಣ ಸಿಂಗಾರ ಆಗಿಬಿಟ್ಟಿದೆ, ಏನಿದು ಮನೆ ಖಾಲಿ ಮಾಡಿದ್ದೀರಿ, ಇಷ್ಟು ಚಂದ ಮಾಡಿದ್ದೀರಿ ಅಂದ್ರಂತೆ. ಸರ್ ಇದು ನಿಮ್ಮ ಮನೆ, ತಮಗೆ ಭಾಗ್ಯ ತಂದು ಕೊಟ್ಟಂಥ ಮನೆ ಅದು, ಇನ್ನು ಈ ಸೌಭಾಗ್ಯ ನಿಮಗೆ ಇರಲಿ ಅಂತ ಮನೆ ಕೀಲಿಕೆ ಒಪ್ಪಿಸಿ ದಂಪತಿಗಳಿಗೆ ಔತಣ ಮಾಡಿ ಉಡುಗೊರೆ ಕೊಟ್ಟು ಮತ್ತೊಂದು ಮನೆ ಬಾಡಿಗೆ ಹೋದ್ರಂತೆ. ಯಾಕಂದರೆ ಅವ್ರು ಕಟ್ಸಿದ ಮನೆ ಇನ್ನೂ ಖಾಲಿಯಾಗಿರಲಿಲ್ಲ. ನೋಡಿ ಹೇಗಿದೆ ಅಂದರೆ, ರಂಗನಾಥಗೆ ನಂತರ ಗೊತ್ತಾಯ್ತಂತೆ, ಇವ್ರ ಮಾತಿಗೆ 3-4 ತಿಂಗಳಲ್ಲಿ ಖಾಲಿ ಮಾಡಬೇಕು, ತೊಂದರೆ ಮಾಡಬಾರ್ದು ಅಂತ ಹೇಳಿ ತಾವು ಬೇರೆ ಕಡೆಗೆ 3 ಪಟ್ಟು ಹೆಚ್ಚು ಬಾಡಿಗೆ ಕೊಟ್ಟು ಆ ಮನೆ ಹಿಡಿದಿದ್ರಂತೆ ಇವ್ರಿಗೋಸ್ಕರ. ರಂಗನಾಥ್ ಹೇಳೋರು, ಇದು ಹೃದಯ ಸಂಪನ್ನತೆಯ ಪರಿಪಾಕ ಇದ್ದ ಹಾಗೆ ಅಂತ. ಕೆಲವೊಂದು ಸಲ ಬಾಡಿಗೆಯವರು ಮನೆ ಕೊಟ್ಟರೆ ವಾಪಸ್ ಬರೋಲ್ಲ ಅನ್ನೋವಂಥದ್ದಿದ್ದಾಗ, ಅಥವಾ ಬಾಡಿಗೆದವರು ಪ್ರಾಣ ಹಿಂಡುವಂಥ ಯಜಮಾನರಿದ್ದಾಗ, ಎರಡಕ್ಕೂ ಇಂಥದ್ದು ಉದಾಹರಣೆ ಒಂದು ಅಪರೂಪದ ಉದಾಹರಣೆ ಅಲ್ವಾ. ಮಾಲೀಕರಿಗೆ ತೊಂದರೆ ಆಗಬಾರ್ದು ಅಂತ ಬಾಡಿಗೆದಾರರು, ಬಾಡಿಗೆದಾರ ಕಷ್ಟ ಆಗದೇ ಇರಲಿ ಅಂತ ಮಾಲೀಕರು, ಹೀಗೆ ಅನ್ಯೋನ್ಯವಾಗಿದ್ದರೆ ಎಷ್ಟು ಚೆಂದ ಅಲ್ಲ. ಇದನ್ನು ರಂಗನಾಥ್ ಅವರು
ತಮ್ಮ ನೆನಪಿನ ನಂದನ ಅಂತ ಪುಸ್ತಕದಲ್ಲಿ ಬಹಳ ಚಂದ ದಾಖಲೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥ ಘಟನೆ ಅದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147050084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.